ನಮಸ್ಕಾರ ಸ್ನೇಹಿತರೆ ನಮ್ಮ ಆರೋಗ್ಯ ನಮ್ಮ ಸೌಂದರ್ಯ ಚಾನೆಲ್ ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನೀಡುವ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮಾಹಿತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವೇನಾದರೂ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಕೆಲಸ ಮಾಡುವಾಗ ಟೀ ಕಾಫಿ ಕುಡಿಯುವ ಅಭ್ಯಾಸ ಕೆಲವರಲ್ಲಿ ಇರುತ್ತೆ ಟೀ ಅಥವಾ ಕಾಫಿ ಕುಡಿದರೆ ಏನೋ ಒಂದು ರೀತಿಯ ಹುಮ್ಮಸ್ಸು ಬರುತ್ತೆ ಮತ್ತೆ ಕೆಲಸದ ಕಡೆ ಗಮನ ಹರಿಸಲು ಸಾಧ್ಯವಾಗುತ್ತೆ ಆದರೆ ಟೀ ಕಾಫಿ ಎರಡು ಲೋಟಕ್ಕಿಂತ ಅಧಿಕ ಕುಡಿದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದರ ಬದಲಿಗೆ ಕೆಲಸ ಮಾಡುವಾಗ ಬೋರ್ ಆಗುತ್ತಿದ್ದರೆ ನಿದ್ದೆ ಬಂದ ಹಾಗೆ ಆಗುತ್ತಿದ್ದರೆ ಈ ಆಹಾರವನ್ನು ಸೇವಿಸಿ ತಿಂದ ಕೆಲವೇ ನಿಮಿಷಗಳಲ್ಲಿ ಹುಮ್ಮಸ್ಸಿನಿಂದ ಕೆಲಸ ಮಾಡಲು ಆರಂಭಿಸುತ್ತೀರಿ ಮೊದಲನೆಯದು ಬಾಳೆಹಣ್ಣು ಕೆಲಸ ಮಾಡಿ ಸುಸ್ತಾದಾಗ ಒಂದು ಬಾಳೆಹಣ್ಣು ತಿನ್ನಿ ಇದರಲ್ಲಿರುವ ವಿಟಮಿನ್ಗಳು ಖನಿಜಾಂಶಗಳು ತಕ್ಷಣವೇ ದೇಹಕ್ಕೆ ಶಕ್ತಿಯನ್ನು ನೀಡುತ್ತೆ ನಿದ್ದೆ ಬಂದಂತೆ ಅನಿಸಿದರೆ ಬಾಳೆಹಣ್ಣು ತಿಂದು ನೋಡಿ ನಿದ್ದೆಯೆಲ್ಲ ಓಡಿ ಹೋಗಿ ತಕ್ಷಣ ಶಕ್ತಿ ಸಿಗುತ್ತೆ ಎರಡನೆಯದು ಓಟ್ಸ್ ಓಟ್ಸ್ ಆರೋಗ್ಯಕರ ಸ್ನ್ಯಾಕ್ಸ್ ಆಗಿದ್ದು ಇದು ದೇಹಕ್ಕೆ ತಕ್ಷಣ ಶಕ್ತಿಯನ್ನು ನೀಡುತ್ತೆ ಓಟ್ಸ್ ಗೆ ಸ್ವಲ್ಪ ಹಾಲು ಇತರ ಹಣ್ಣುಗಳು ಡ್ರೈ ಫ್ರೂಟ್ಸ್ ಹಾಕಿ ಸೇವಿಸಿದರೆ ದೇಹಕ್ಕೆ ಶಕ್ತಿ ದೊರೆಯುತ್ತದೆ ಮೂರನೆಯದು ಗ್ರೀನ್ ಟೀ ಗ್ರೀನ್ ಟೀಯಲ್ಲೂ ಕೆಫಿನ್ ಅಂಶವಿರುತ್ತೆ ಆದರೆ ತುಂಬಾ ನಿದ್ದೆ ಬಂದಂತಾದಾಗ ಒಂದು ಗ್ರೀನ್ ಟೀ ಕುಡಿದರೆ ನಿದ್ದೆ ದೂರವಾಗುವುದು ಆದರೆ ಗ್ರೀನ್ ಟೀ ದಿನದಲ್ಲಿ ಎರಡು ಲೋಟಕ್ಕಿಂತ ಅಧಿಕ ಕುಡಿಯುವುದು ಒಳ್ಳೆಯದಲ್ಲ ನಾಲ್ಕನೆಯದು ವಾಲ್ನಟ್ ಮತ್ತು ಬಾದಾಮಿ ಸ್ವಲ್ಪ ವಾಲ್ನಟ್ ಮತ್ತು ಬಾದಾಮಿಯನ್ನು ಸ್ವಲ್ಪ ಬಾಕ್ಸ್ನಲ್ಲಿ ಹಾಕಿಕೊಂಡು ಹೋಗಿ ಆಗಾಗ ಇದನ್ನು ಸ್ವಲ್ಪ ತಿನ್ನುತ್ತಿದ್ದರೆ ಆರೋಗ್ಯಕ್ಕೂ ಒಳ್ಳೆಯದು ಕೆಲಸ ಮಾಡುವುದಕ್ಕೆ ಶಕ್ತಿಯೂ ದೊರೆಯುತ್ತೆ ಐದನೆಯದು ಚೂಯಿಂಗಮ್ ಚೂಯಿಂಗಮ್ ಅಗಿಯುತ್ತಿದ್ದರೆ ಮೆದುಳು ಜಾಗೃತಿಗೊಳ್ಳುತ್ತೆ ಸುಸ್ತು ದೂರ ಮಾಡಿ ಕೆಲಸದ ಕಡೆ ಗಮನ ನೀಡಲು ಸಾಧ್ಯವಾಗುತ್ತೆ ಆದರೆ ಅತಿಯಾಗಿ ಚೂಯಿಂಗಮ್ ತಿನ್ನುವುದು ಸಹ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮಾಹಿತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವೇನಾದರೂ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ